ಲವಣಗಳು ಪಾಠದಲ್ಲಿ ಚಟುವಟಿಕೆ 2.15 ಸ್ಫಟಿಕೀಕರಣದ ನೀರನ್ನು ಹೊರತೆಗೆಯುವಿಕೆ. ಈ ಪ್ರಯೋಗಕ್ಕೆ ಬೇಕಾದ ಸಾಮಗ್ರಿಗಳು ನೀರು, ಸ್ಪ್ಯಾಚುಲಾ, ಕಾಪರ್ ಸಲ್ಫೈಟ್, ಮದ್ಯಸಾರ ದೀಪ, ಸ್ಟ್ಯಾಂಡ್, ಪ್ರಣಾಳ ಮತ್ತು ಹಿಡಿಕೆ ಬೆಂಕಿಪಟ್ಟಣ. ಈಗ ನಾವು ಒಂದು ಪ್ರಣಾಳವನ್ನು ತೆಗೆದುಕೊಂಡು ಅದಕ್ಕೆ ಕಾಪರ್ ಸಲ್ಫೈಟ್ ಅನ್ನು ಸ್ವಲ್ಪ ಹಾಕೋಣ. ಈಗ ನಾವು ಗಮನಿಸುತ್ತಿದ್ದೇವೆ ಈ ತಾಮ್ರದ ಸಲ್ಫೈಟ್ ಯಾವ ಬಣ್ಣದಲ್ಲಿದೆ. ಈಗ ಗಮನಿಸೋಣ, ಈಗ ಮದ್ಯಸಾರ ದೀಪವನ್ನು ಹಚ್ಚೋಣ. ಈಗ ಈ ತಾಮ್ರದ ಸಲ್ಫೈಟ್ ಅನ್ನು ಕಾಸೋಣ. ಈಗ ಗಮನಿಸಿ, ಇಲ್ಲಿ ನೀರು ಈ ಪ್ರಣಾಳದಲ್ಲಿ ಸಂಗ್ರಹವಾಗಿದೆ ಮತ್ತು ಈ ಬಣ್ಣವು ಬಿಳಿ ಬಣ್ಣವಾಗಿ ಪರಿವರ್ತನೆಯಾಗುತ್ತಿದೆ. ಈಗ ಸ್ವಲ್ಪ ಇದಕ್ಕೆ ಎರಡು ಅಥವಾ ಮೂರು ಹನಿ ನೀರನ್ನು ಹಾಕೋಣ. ಈಗ ನಾವು ಗಮನಿಸುತ್ತಿದ್ದೇವೆ ಮತ್ತೆ ಈ ತಾಮ್ರ ಈ ನೀರು ಬಿಳಿ ಬಣ್ಣದಲ್ಲಿದ್ದು ಮತ್ತೆ ನೀಲಿ ಬಣ್ಣವಾಗಿ ಪರಿವರ್ತನೆಯಾಗಿದೆ. ಈ ಪ್ರಯೋಗದಿಂದ ನಾವು ತಿಳಿಯುವುದೇನೆಂದರೆ ಲವಣಗಳ ಅರಳುಗಳು ನಿಜವಾಗಿಯೂ ಶುಷ್ಕವಾಗಿದ್ದಾವೆ. ಧನ್ಯವಾದಗಳು.